ಅಣ್ಣ BMW 3 ಸೀರೀಸ್ ಬೇಕಾ ಮರ್ಸಿಡಿಸ್ ಬೆನ್ ಸಿ ಕ್ಲಾಸ್ ಬೇಕಾ ಏನ್ ರೇಟ್ ಸರ್ 9 ಲಕ್ಷ ಅದು 17 ಲಕ್ಷ ಇದು 9 ಲಕ್ಷ ಇದು 17 ಲಕ್ಷ ಕರೆಕ್ಟ್ ಅಣ್ಣ ಬೆಂಜ್ ಎಸ್ ಕ್ಲಾಸ್ ಬೇರೆ 10 ಲಕ್ಷ 10 ಲಕ್ಷ 10 ಲಕ್ಷ ಅಷ್ಟೇ BMW 520D ಬೇಕಾ ಬೇರೆ 9 ಲಕ್ಷ ಬರಿ 9 ಲಕ್ಷ ಬೇರೆ ಬೇರೆ 9 ಲಕ್ಷ ಓನ್ಲಿ 9 ಲಕ್ಷ ಜಾಗ್ವಾರ್ ಡೀಸೆಲ್ ಅಣ್ಣ ಬೇರೆ 11 ಲಕ್ಷ ಬರಿ 11 ಲಕ್ಷ ಬೇರೆ 11 ಲಕ್ಷ ಸರ್ BMW X3 ಹೌದು ಸರ್ ತಗೊಳ್ಳೋರಿಗೆ ಹೇಳಿ ಮತ್ತೊಂದು ಒಳ್ಳೆ ಪ್ರೈಸ್ 10 ಲಕ್ಷ ಬೇರೆ 10 ಲಕ್ಷ ಬರಿ 10 ಲಕ್ಷ ಬೇರೆ 10 ಲಕ್ಷ ಬೇರೆ 10 ಲಕ್ಷ Volvo ತಗೊಂತಾರೆ XC60 ಬೇರೆ 9 ಲಕ್ಷ ಬರಿ 9 ಬೇರೆ 9 ಲಕ್ಷ XC60 ಅದು ಬೇಡ ಬ್ಲ್ಯಾಕ್ ಕೂಡ ಇದೆ ಬ್ಲ್ಯಾಕ್ ಕೂಡ ಇದೆ 13 ಲಕ್ಷ 2013 ಲಕ್ಷ ರೇಂಜ್ ರೋವರ್ ಅಲ್ಲ ರೇಂಜ್ ರೋವರ್ ಸ್ಪೋರ್ಟ್ಸ್ ಬೇರೆ 13 ಲಕ್ಷ ಬರಿ 13 ಲಕ್ಷ ಬೇರೆ 13 ಲಕ್ಷ ಅಣ್ಣ ರೇಂಜ್ ರೋವರ್ ಸ್ಪೋರ್ಟ್ಸ್ ಬಿಡವಾ ರೇಂಜ್ ರೋವರ್ ಇವಾಗ ಅಣ್ಣ ಬೇರೆ 16 ಲಕ್ಷ 16 ಲಕ್ಷ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಣ ಇಂತ 100 ವಿಡಿಯೋ ಮಾಡ್ತೀನಿ 100 ನೋಟಿಫಿಕೇಶನ್ ಬರಬೇಕಣ ನಿಮಗೆ ಸೋ ಬೇಕು ಅಂದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗಣ ಇಲ್ಲ ಇಷ್ಟ ಆಗಲಿಲ್ಲ ಅನ್ ಸಬ್ಸ್ಕ್ರೈಬ್ ಮಾಡಿ ಬಿಸಾಕಣ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಸರ್ ಸ್ಟಾರ್ಟ್ ಮಾಡಣ ಅಣ್ಣ ಶಿಫ್ಟ್ i20 ಲೋ ಬಜೆಟ್ ಅಲ್ಲಿ ನೋಡೋರು ದಯವಿಟ್ಟು ಈ ವಿಡಿಯೋ ನಿಮಗಂತೂ ಸಜೆಸ್ಟ್ ಮಾಡಲ್ಲ ನಾನು ಬಂದಿರೋದು ಕಸ್ಟಮ್ ಮೋಟರ್ಸ್ ಕ್ಲಬ್ಗೆ ಬೆಂಜ್ ಬೇಕಾ BMW ಬೇಕಾ ಆಡಿ ಬೇಕಾ ರೇಂಜ್ ರೋವರ್ ಬೇಕಾ ಎಲ್ಲಾ ತರ ಗಾಡಿಗಳು ಸಿಗುತ್ತೆ ನಿಮಗೆ 5 ಲಕ್ಷದಿಂದ 10 ಲಕ್ಷ 15 ಲಕ್ಷ 20 ಲಕ್ಷ 20 ಲಕ್ಷದೊಳಗಡೆನೆ ಸುಮಾರು ಗಾಡಿಗಳು ಇದಾವೆ ಕಸ್ಟಮ್ ಮೋಟರ್ಸ್ ಕ್ಲಬ್ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಇವರದೇ ಗ್ಯಾರೇಜ್ ಕೂಡ ಇದೆ ರೇಂಜ್ ರೋವರ್ ಬ್ಲ್ಯಾಕ್ ಬೇಕಾ ವೈಟ್ ಬೇಕಾ ಇವಾಗೂ ಇದೆ ಸ್ಪೋರ್ಟ್ಸ್ ಇದೆ ಎಲ್ಲಾ ತರ ಗಾಡಿಗಳು ಇದಾವೆ 99% ಸೆಕೆಂಡ್ ಓನರ್ ಗಾಡಿಗಳು ಇಲ್ಲಿರ್ತಕ್ಕಂತದ್ದು ಡೀಸೆಲ್ ಗಾಡಿಗಳು ಇಲ್ಲಿರ್ತಕ್ಕಂತದ್ದು ವಿತ್ NOC ಇವರು ಕೊಡ್ತಕ್ಕಂತ ಪ್ರೈಸ್ ಫುಲ್ ವಿಡಿಯೋ ನೋಡಿ MVP ಕನ್ನಡ ಎಲ್ಲಾ ಗೊತ್ತಾಗುತ್ತೆ ಬೆಂಗಳೂರಿನ ವಸಂತ ನಗರದಲ್ಲಿ ಬರುತ್ತೆ ಎಲ್ಲಾ ತರ ಲಕ್ಸುರಿ ಗಾಡಿಗಳು ನಿಮಗೆ ಕಸ್ಟಮ್ ಮೋಟರ್ಸ್ ಕ್ಲಬ್ ಅಲ್ಲಿ ಸಿಗುತ್ತೆ ನಿಮಗೆ ಟೋಟಲ್ ಈ ವಿಡಿಯೋದಲ್ಲಿ 20 ರಿಂದ 22 ಗಾಡಿಗಳನ್ನು ನೋಡಬಹುದು ಜಾಗ್ವಾರ್ ಬೇಕಾ ಯಾವ ಬೇಕಣ್ಣ BMW ಬೇಕಾ ಆಡಿ ಬೇಕಾ ಮರ್ಸಿಡಿಸ್ ಬೆಂಜ್ ಬೇಕಾ ಸಿ ಕ್ಲಾಸ್ ಬೇಕಾ ಎಸ್ ಕ್ಲಾಸ್ ಬೇಕಾ ಯಾವ ತರ ಬೇಕು ನಿಮಗೆ ಕೆಳಗಿರ ನಂಬರಿಗೆ ಫೋನ್ ಹಾಕಣ ಸೀದಾ ಇವರು ಕಾಂಟ್ಯಾಕ್ಟ್ ಮಾಡ್ತಾರಲ್ವಾ ಸರ್ ಹೌದು ನೋಡಿದ್ರಲ್ಲಣ್ಣ ಈ ವಿಡಿಯೋ ಮಾಸ್ಟರ್ ಶೂಟ್ ಯಾರಿಗಪ್ಪ ಅಂದ್ರೆ ರೇಂಜ್ ರೋವರ್ ನೋಡೋರಿಗೆ ಬೆಂಜ್ ನೋಡೋರಿಗೆ BMW ನೋಡೋರಿಗೆ ವೋಲ್ವೊ ನೋಡೋರಿಗೆ ಟೋಟಲ್ ಲಕ್ಸುರಿ ಕಾರ್ಸ್ ನೋಡೋರಿಗೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ MVP ಮಾತಾಡ್ತಾ ಇದೀನಿ ಮತ್ತೊಮ್ಮೆ MVP ಕನ್ನಡ YouTube ಚಾನೆಲ್ ಗೆ ಸ್ವಾಗತ ನಾನು ಇವತ್ತು ಬೆಂಗಳೂರಿನ ವಸಂತ ನಗರ ಹತ್ರ ಇರತಕ್ಕಂತ ಕಸ್ಟಮ್ ಮೋಟರ್ಸ್ ಕ್ಲಬ್ ಗೆ ಬಂದಿದ್ದೀನಿ ಕಸ್ಟಮ್ ಮೋಟರ್ಸ್ ಕ್ಲಬ್ ಆಲ್ರೆಡಿ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಓನ್ಲಿ ಲಕ್ಸುರಿ ಗಾಡಿ ಡೀಲ್ ಮಾಡ್ತಕ್ಕಂತ ಡೀಲರ್ಸ್ ಗಳಲ್ಲಿ ಇವರು ಕೂಡ ಒಬ್ರು ಇವರತ್ರ ನಾನು ಆಗ್ಲೇ ಹೇಳಿದಂಗೆ ಓನ್ಲಿ ಪ್ರೀಮಿಯಂ ಲಕ್ಸುರಿ ಗಾಡಿಗಳು ಮಾತ್ರ ಅದರಲ್ಲೂ ಎಸ್ಪೆಷಲಿ 20 ಲಕ್ಷದ ಒಳಗಡೆ ಯಾರ್ಯಾರೆಲ್ಲ ನೋಡ್ತಿದ್ರೋ ಅಂತವ್ರಿಗೆ ಎಸ್ಪೆಷಲಿ ಈ ಶೋರೂಮ್ ಪ್ರಿಫರ್ ಮಾಡಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಯಾವ್ಯಾವ ಕಾರ್ಗಳು ಏನು ಎಲ್ಲ ಡೀಟೇಲ್ಸ್ ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಅಸ್ಲಂಬ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಮೈಕ್ ಹತ್ರ ಇಟ್ಕೊಂಡು ಹೇಳಿ ಸರ್ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಯಾವ್ಯಾವ ಕಾರ್ಗಳು ಇದಾವೆ ಸರ್ ನಮ್ಮ ಹತ್ರ ಎಲ್ಲ ಬಜೆಟ್ ಕಾರ್ಸ್ ಇದೆ ಸರ್ 5 ಲಕ್ಷದಿಂದ 20 ಲಕ್ಷ ಒಳಗಡೆ ತನಕ 5 ಲಕ್ಷಗೂ ಸಿಗುತ್ತಾ 5 ಲಕ್ಷದ ಕಾರ್ಸ್ ಇದೆ ನಮ್ಮ ಕಂಡೀಷನ್ ಇರ ಗಾಡಿ ಕಂಡೀಷನ್ ವೆಹಿಕಲ್ 5 ಲಕ್ಷ ಅಂತ ತಕ್ಷಣ ಆಮೇಲೆ ಅಲ್ಲೆಲ್ಲ ಹೋಗ್ಬಿಟ್ಟು ನಿಂತ್ಕೊಳ್ಳೋದಲ್ಲ ಏನು ಆಗಲ್ಲ ಸರ್ ಎಲ್ಲ ಕಂಡೀಷನ್ ವೆಹಿಕಲ್ಸ್ ನಮ್ಮ ಹತ್ರ ಇದೆ ಓಕೆ ಏನು ನಿಮಗೆ ಪ್ರಾಬ್ಲಮ್ ಬಂದಿದೆ ಅಂದ್ರೇನೋ ಮೈನರ್ ಪ್ರಾಬ್ಲಮ್ ಬಂದಿದೆ ಅಂದ್ರೆ ನಮ್ಮದು ಗ್ಯಾರೇಜ್ ಇದೆ ನೀವು ಅಲ್ಲಿ ಬಿಡಬಹುದು ನಮ್ಮದೇ ಗ್ಯಾರೇಜ್ ಇದೆ ಅಲ್ಲಿ ನೀವು ಬಿಡಬಹುದು ಸರ್ವಿಸ್ ಗೆ ರೀಸನಬಲ್ ಪ್ರೈಸ್ ನಲ್ಲಿ ಮಾಡ್ಸ್ಕೊಡ್ತೀನಿ ನಿಮ್ಮ ಹತ್ರ ತಗೊಂಡಿಲ್ಲ ನಾನು ಹೊರಗಡೆ ತಗೊಂಡಿದ್ದೀನಿ ಗ್ಯಾರೇಜ್ ಗೆ ಬರಲ್ಲ ಬರಬಹುದು ಸರ್ ನಮ್ಮ ಹತ್ರ ಸರ್ವಿಸ್ ಗೆ ಬಿಡಬಹುದು ವೆರಿ ರೀಸನಬಲ್ ನೋಡಿ ಎಕ್ಸಾಂಪಲ್ ನಿಮಗೆ 1 ಲಕ್ಷ ನಿಮಗೆ ಕಂಪನಿನಲ್ಲಿ ಚಾರ್ಜ್ ಮಾಡ್ತಾರೆ ಇವಾಗ BMW ಹೊಸ ಶೋರೂಮ್ ನಲ್ಲಿ 1 ಲಕ್ಷ ರೂಪಾಯಿ ನಿಮಗೆ ಸರ್ವಿಸ್ ಗೆ ಚಾರ್ಜ್ ಮಾಡ್ದೆ ಅಂದ್ರೆ ನಿಮಗೆ 120,000 ನಲ್ಲಿ ಮಾಡ್ಸ್ಕೊಡ್ತೀನಿ 1 ಲಕ್ಷ ಆಗತ್ರ 20,000 ರೂಪಾಯಿ ಸರ್ವಿಸ್ ಚಾರ್ಜ್ ಮಾಡಿ ಮಾಡ್ಕೊಡ್ತೀರಾ 80% ಡಿಸ್ಕೌಂಟ್ ಓಕೆ ಓವರ್ ಆಲ್ ಎಷ್ಟು ಅಮೌಂಟ್ ಒಳಗಡೆ ಇದೆ ನಿಮ್ಮತ್ರ ಕಾರ್ಗಳು ಸರ್ ನೋಡಿ ನಮ್ಮ ಹತ್ರ 20 ಲಕ್ಸ್ ಒಳಗಡೆ ಇದೆ ಅಲ್ಲ ಕಾರ್ಸ್ 20 ಲಕ್ಷದ ಒಳಗಡೆ ಒಳಗಡೆ ಇದೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಜಾಸ್ತಿ ಡೀಸೆಲ್ ಮ್ಯಾಕ್ಸಿಮಮ್ ಡೀಸೆಲ್ ಅದರ್ ಸ್ಟೇಟ್ ವೆಹಿಕಲ್ಸ್ ಆಟೋಮ್ಯಾಟಿಕ್ ಮ್ಯಾನುವಲ್ ಆ ಆಟೋಮ್ಯಾಟಿಕ್ ಮ್ಯಾಕ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಆಟೋಮ್ಯಾಟಿಕ್ ಸ ಕಾರ್ ಪ್ರೀಮಿಯಂ ನಲ್ಲಿ ಮ್ಯಾಕ್ಸಿಮಮ್ ಬರೋದು ಸರ್ ರೇರ್ ಗಾಡಿಗಳು 20 ಲಕ್ಷ ಆ ರೇಂಜ್ ಗೆಲ್ಲ ಅಂತ ಇದ್ದೀರಾ 5 ಇಟ್ಟಿದ್ದೀರಾ 10 ಇಟ್ಟಿದ್ದೀರಾ ಇದೆ ಸರ್ ಅದು ಗಾಡಿ ಇದೆ 10 ಗಾಡಿಗಳು ಇದೆ ಅತ್ತೇ ಕಾರ್ ಇರೋದು ನಿಮ್ಮತ್ರ ಇಲ್ಲ ನಮ್ಮತ್ರ ಟೋಟಲ್ ಇವಾಗ ಸದ್ಯಕ್ಕೆ 22 ಕಾರ್ಸ್ ಅವೈಲೇಬಲ್ ಇದೆ 22 ಕಾರ್ಗಳು ಇದೆ 22 ಕಾರ್ ಇದೆ ಕಾರ್ ಇದೆ 5 ಲಕ್ಷದಿಂದ 20 ಲಕ್ಷದೊಳಗೆ ಯಾರ್ಯಾರೆಲ್ಲ ನೋಡ್ತೀರಾ ಎಲ್ಲರಿಗೂ ಕಾರ್ ಎಲ್ಲ ಎಲ್ಲ ಬಜೆಟ್ ನಲ್ಲಿ ಸಿಗುತ್ತೆ ಸರ್ ವೋಲ್ವಾ Volvo ಇದೆ BMW BMW Mercedes Benz Jaguar Land Rover Free Range Rover ಎಲ್ಲಾ ಗಾಡಿ ಅವೈಲೇಬಲ್ ಇದೆ ಸರ್ ಎಲ್ಲಾ ಕರ್ನಾಟಕ ಗಾಡಿಗಳು ಇಂಟರ್ಸ್ಟೇಟ್ ಗಾಡಿಗಳು ಎಲ್ಲ ಇಂಟರ್ಸ್ಟೇಟ್ ಮ್ಯಾಕ್ಸಿಮಮ್ 90% ಎಲ್ಲ ಇಂಟರ್ಸ್ಟೇಟ್ ಸರ್ ಇರೋದು K1 ಕ್ಕೆ 10% ಇದೆ ನಮ್ಮತ್ರ KA ವೆಹಿಕಲ್ಸ್ ಕರ್ನಾಟಕ ಗಾಡಿಗಳು ವೆಹಿಕಲ್ಸ್ 10% ಇದೆ ಮ್ಯಾಕ್ಸಿಮಮ್ 90% ಎಲ್ಲ ಅದರ್ ಸ್ಟೇಟ್ ವೆಹಿಕಲ್ಸ್ ಅಷ್ಟೇಣ ಬೆಂಜ್ ಆಗಿರ್ಲಿ BMW ಆಗಿರ್ಲಿ ಯಾವುದೇ ಆಗಿರ್ಲಿ ಅಣ್ಣ ಅವರವ್ರ ಬಜೆಟ್ ಸರಿಯಾಗಿ ತಗೊಂತಾರೆ ಶಿಫ್ಟ್ ತಗೊಂಡವ್ರೆ ಶಿಫ್ಟ್ ತಗೊಂತಾರೆ i20 ತಗೊಂಡ್ರೆ i20 ತಗೊಂತಾರೆ i20 ಶಿಫ್ಟ್ ತಗೊಂಡವ್ರಿಗೆ ಈ ಶೋರೂಮ್ ಅಲ್ಲ ಯಾಕಂದ್ರೆ ಇಲ್ಲಿ ಸಿಗ್ತಕ್ಕಂಥದ್ದೆಲ್ಲ ಬರೀ ಲಕ್ಸುರಿ ಗಾಡಿಗಳು ಸರ್ ಈ ಕಡೆ ಬನ್ನಿ ಸರ್ ಲಕ್ಸುರಿ ಗಾಡಿಗಳು ಸೊ ನೀವು ಯಾವುದೇ ಕಾರ್ ತಗೊಳ್ಳಿ ಲಕ್ಸುರಿ ಗಾಡಿ ಅಂದ್ರೆ ಕಸ್ಟಮ್ ಮೋಟರ್ಸ್ ಅಲ್ಲಿ ಸುಮಾರು 20-22 ಕಾರ್ಗಳು ಇದಾವೆ ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ ಮ್ಯಾನುವಲ್ ಬೇಕಾ ಆಟೋಮ್ಯಾಟಿಕ್ ಬೇಕಾ ಎಲ್ಲ ತರದ ಕಾರ್ ಇದೆ 90% ಇಂಟರ್ಸ್ಟೇಟ್ ಗಾಡಿಗಳು ಅದರಲ್ಲೂ ಡೀಸೆಲ್ ಗಾಡಿಗಳು ಇರೋದು ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಬರೀ ಸೆಕೆಂಡ್ ಓನರ್ಗಳೇ 90% ಇಲ್ಲಿ
ಇರ್ತಕ್ಕಂಥದ್ದು. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ರೆ ಕೆಳಗಿರೋ ನಂಬರ್ಗೆ ಫೋನ್ ಮಾಡಿ. ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯಾಗಿರಿ, ಯಾವುದೇ ಕಾರ್ ಇರಲಿ, ಶಿಫ್ಟೇ ಇರಲಿ, 1 ಲಕ್ಷಕ್ಕೆ ಸಿಗಲಿ, 50,000ಕ್ಕೆ ಸಿಗಲಿ, 20,000,000ಕ್ಕೆ ಸಿಗಲಿ, 25,000,000ಕ್ಕೆ ಸಿಗಲಿ, ಅದು ಯಾವುದೇ ಕಾರ್ ಇರಲಿ, ಎಲ್ಲ ಕಾರ್ಗೂ ಒಂದು ಇಂಜಿನ್ ಅಂತ ಇರುತ್ತೆ. ಸೊ ಎಲ್ಲದು ಚೆಕ್ ಮಾಡಿಕೊಂಡು ಒಂದು ಟೆಸ್ಟ್ ಡ್ರೈವ್ ಹೋಗಿ ಆಮೇಲೆ ಮುಂದುವರಿರಿ. ಆಮೇಲೆ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ, ಗಾಡಿ ನಂಬರ್ ಇದೆ ಅಂದರೆ ಕಾರ್ ಪರಿವಾಹನ ಕಾರ್ ಇನ್ಫೋ ಅಂತ ಅಪ್ಲಿಕೇಶನ್ ಇದಾವೆ, ಅದರೊಳಗಡೆ ಹಾಕ್ಬಿಟ್ಟು ಎಷ್ಟನೇ ಓನರು ಏನು ಎಲ್ಲ ತಿಳ್ಕೊಂಡು ಆಮೇಲೆ ಅವ್ರ ಹತ್ರ ವಿಚಾರಿಸಿ, ಅವ್ರು ಹೇಳೋದಕ್ಕೂ ಅದಕ್ಕೂ ಮ್ಯಾಚ್ ಆಗಬೇಕು. ಅದಾದಮೇಲೆ ಅಡ್ವಾನ್ಸು ಅದು ಇದು ಏನು ಮೂವ್ ಮಾಡಬೇಕು ಮೂವ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹುಷಾರಾಗಿ ವ್ಯವಹರಿಸಿ, ಯಾವುದೇ ಕಾರ್ ತೊಗೊಳ್ಳಿ. ಏನು ಹೇಳ್ತೀರಾ ಸರ್? 100% ಸರ್, 100%. ನಮ್ಮ ಹತ್ರ ನೀವು ಮೆಕ್ಯಾನಿಕ್ ಎಲ್ಲ ತೊಗೊಂಡೋಗ್ಬಿಟ್ಟು ತೋರಿಸ್ಬೋದು ಗಾಡಿ, ನೀವು ಗೋನ್ ಮೆಕ್ಯಾನಿಕ್ ಆನ್ಲೈನ್ ಇದೆ, ಅಲ್ಲಿ ಬುಕ್ ಮಾಡ್ಬೋದು ನೀವು ಆನ್ಲೈನ್ನಲ್ಲಿ ಮಾಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಗಾಡಿ ತೊಗೊಳ್ಬೋದು. ಓಕೆ, ನಾನು ನಿಮ್ಮ ಹತ್ರ ಡೈರೆಕ್ಟ್ ವರ್ಕ್ಸ್ ಇದೆ ಅಂದ್ರೆ ಎಲ್ಲ ಇಂಟ್ರೆಸ್ಟೆಡ್ ಗಾಡಿಗಳು. ಇಂಟ್ರೆಸ್ಟೆಡ್ ಗಾಡಿ ಅಂದ್ರೆ ದೆಲ್ಲಿ ಬಾಪ್. ಹೌದಾ? ಆ ದೆಲ್ಲಿ ಗಾಡಿಯಿಂದ ಡೈರೆಕ್ಟ್ ನನಗೆ ಅಲ್ಲೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ತರಿಸ್ಕೊಡ್ಬೇಕಾಗುತ್ತಾ? ಆಗುತ್ತೆ ಸರ್, ಸೋರ್ಸಿಂಗ್ನಲ್ಲಿ ಮಾಡಿಸ್ಕೊಡ್ತೀನಿ. ನಮ್ದು ಆಫೀಸ್ ಇದೆ ಆಲ್ರೆಡಿ ಡೆಲ್ಲಿನಲ್ಲಿ, ಡೈರೆಕ್ಟ್ ನಿಮಗೆ ಡೆಲ್ಲಿನಲ್ಲಿ ಒಳ್ಳೆ ಪ್ರೈಸ್ನಲ್ಲಿ, ರೀಸನೇಬಲ್ ಪ್ರೈಸ್ನಲ್ಲಿ ನಿಮಗೆ ಮಾಡಿಸ್ಕೊಡ್ತೀನಿ. ಡೆಲ್ಲಿಯಿಂದ ಇಲ್ಲೇ ತೊಗೊಳ್ಳಿ ಅಂತ ಏನೇಳಲ್ಲ. ಏನೂ ಇಲ್ಲ, ನಿಮಗೆ ಏನೋ ಒಂದು ಇದೆ, ಏನು ಬೇಕು, ಯಾವ ಗಾಡಿ ಬೇಕು ಅದು ನಿಮಗೆ ನಾನು ಸೋರ್ಸ್ ಡೆಲ್ಲಿಯಿಂದ ಡೈರೆಕ್ಟ್ ಡೈರೆಕ್ಟ್ ಡೆಲ್ಲಿನಿಂದ ಸೋರ್ಸ್ ಮಾಡಿಕೊಡ್ತೀನಿ. 5 ಲಕ್ಷದಿಂದ 50 ಲಕ್ಷ ತನಕ ಸೋರ್ಸ್ ಮಾಡಿಕೊಡ್ತೀನಿ. ಈಗ ಹೇಳ್ತಕ್ಕಂಥದ್ದೆಲ್ಲ ಬರೀ ಎನ್ ಓ ಸಿ ಪ್ರೈಸಾ ವಿತ್ ಕರ್ನಾಟಕನ ಅದರ್ ಸ್ಟೇಟ್ ಗಾಡಿಗಳು? ಸಾರಿ ಸರ್, ಅಥವಾ ಈಗ ಹೇಳ್ತಕ್ಕಂಥ ಪ್ರೈಸ್ ಎಲ್ಲ ವಿತ್ ಎನ್ ಓ ಸಿ ಹೇಳ್ತಾ ಇದ್ದೀರಾ? ಎನ್ ಓ ಸಿ ಸರ್, ವಿತ್ ಕರ್ನಾಟಕ ಎಲ್ಲ ಬನ್ಲಿ ವಿತ್ ಎನ್ ಓ ಸಿ. ವಿತ್ ಎನ್ ಓ ಸಿ? ವಿತ್ ಎನ್ ಓ ಸಿ. ಅವ್ರಿಗೆ ಬೇಕಾದ್ರೆ ಕರ್ನಾಟಕನೂ ಮಾಡಿಸ್ಕೊಡ್ತೀರಾ, ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ? ಎಕ್ಸ್ಟ್ರಾ ಆರ್ ಟಿ ಓ ನಲ್ಲಿ ಟ್ಯಾಕ್ಸ್ ಪೇ ಮಾಡಬೇಕು ಅಲ್ವಾ? ವಿತ್ ಎನ್ ಓ ಸಿ ನೀವು ಹೇಳ್ತಾ ಇದ್ದೀರಾ? ವಿತ್ ಎನ್ ಓ ಸಿ. ವಿತ್ ಎನ್ ಓ ಸಿ ನಲ್ಲಿ ಡ್ರೈವ್ ಮಾಡಬಹುದು ಸರ್ ಕಾರು ಅಲ್ವಾ? 100% ನೋಡಿ, ಇಷ್ಟೇ, ಆದಷ್ಟು ಬೇಗ ಗಾಡಿಗಳು ಡೀಟೇಲ್ಸ್ ತಗೊಳ್ಳೋಣ. ನಾನು ಹೇಳಿದ್ದು ಅರ್ಥ ಆಯ್ತು ಅನ್ಸುತ್ತೆ. ಕೆಳಗಿರೋ ನಂಬರಿಗೆ ಫೋನ್ ಮಾಡಿ, ನಿಮ್ಗೆ ಯಾವುದಾದ್ರೂ ಬೈಕ್ ಕಾರ್ ಬೇಕು ಇತ್ತು ಅಂದರೆ ಡೈರೆಕ್ಟ್ ದೆಲ್ಲಿಯಿಂದ ಬೇಕಂದ್ರು ಇವ್ರಿಗೆ ಕಾಲ್ ಮಾಡ್ಬೋದು. ಇಲ್ಲೇ ಇಲ್ಲಿರ್ತಕ್ಕಂಥ ಗಾಡಿಗಳೆಲ್ಲ ನಾನು ಡೈರೆಕ್ಟಾಗಿ ಡೀಲ್ ಮಾಡ್ಕೋತೀನಿ ಅಂದರು ಅದು ಕೂಡ ಮಾಡ್ಕೊಡ್ಬೋದು. ದೆಲ್ಲಿ ಗಾಡಿ ಅಂದರೆ ಎಷ್ಟು ದಿನದಲ್ಲಿ ತರಿಸ್ಕೊಡ್ತೀರಾ? 15 ಡೇಸ್ ಸರ್. 15 ದಿನ ಟೈಮ್? 15 ದಿನ ಟೈಮ್ ಅಷ್ಟೇ. ಕೆಳಗಿರೋ ನಂಬರಿಗೆ ಫೋನ್ ಹಾಕೋಣ ಬೇಕಾದ್ರೆ. ಇಲ್ಲ ಪೇಷನ್ಸ್ ಇತ್ತ, ಫುಲ್ ವಿಡಿಯೋ ನೋಡೋಣ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋಣ. ಇಂಥ 100 ವಿಡಿಯೋ ಮಾಡ್ತೀನಿ, 100 ನೋಟಿಫಿಕೇಶನ್ ಬರ್ಬೇಕಣ ನಿನಗೆ. ಸೊ ಬೇಕು ಅಂದರೆ ಮಾತ್ರ ಸಬ್ಸ್ಕ್ರೈಬ್ ಆಗೋಣ, ಇಲ್ಲ ಇಷ್ಟ ಆಗಲಿಲ್ಲ ಅನ್ಸಬ್ಸ್ಕ್ರೈಬು ಮಾಡಿ ಬಿಸಾಕೋಣ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಸರ್, ಸ್ಟಾರ್ಟ್ ಮಾಡೋಣ. ಸರ್, ರೇಂಜ್ ರೋವರ್ ವೈಟು ಇದೆ, ಬ್ಲ್ಯಾಕ್ ಇದೆ, ಅಲ್ಲೋದ್ರೆ ವಾಲ್ವೋ ಇದೆ. ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಸರ್? 3 ಸೀರೀಸ್ ಇಂದ ಸ್ಟಾರ್ಟ್ ಮಾಡೋಣ. 3 ಸೀರೀಸ್ ಇಂದ? ಯಾವ ಮಾಡಲು ಸರ್ ಇದು? BMW 3 ಸೀರೀಸ್, 2015 ಮಾಡಲ್ಲು. ಸೆಕೆಂಡ್ ಓನರ್, 67,000 ಕಿಲೋಮೀಟರ್ ಓಡಿದೆ. ಪೆಟ್ರೋಲ್ ಡೀಸೆಲ್? ಡೀಸೆಲ್. ಮ್ಯಾನುವಲ್? ಆಟೋಮ್ಯಾಟಿಕ್. ಆಟೋಮ್ಯಾಟಿಕ್. ಇಲ್ಲಿರ್ತಕ್ಕಂಥ ಗಾಡಿಗಳಲ್ಲಿ ಎಲ್ಲವೂ ಆಟೋಮ್ಯಾಟಿಕ್? ಎಲ್ಲ ಆಟೋಮ್ಯಾಟಿಕ್ ಕಾರ್ಸ್ ಇರೋದು, ಎಲ್ಲವೂ ಆಟೋಮ್ಯಾಟಿಕ್, ಮ್ಯಾನುವಲ್ ಒಂದು ಇಲ್ಲ. ಮ್ಯಾನುವಲ್ ಒಂದು ಅಲ್ವಾ? ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಇದು 18 ಲ್ಯಾಕ್ಸ್ ಕೊಟ್ಟು ಮಾಡ್ತಾ ಇದ್ದೀನಿ. 18 ಲಕ್ಷ ಕೊಟ್ಟು ಮಾಡ್ತಾ ಇರೋದು. ನೀವು ಕೊಡೋ ಪ್ರೈಸ್ ಹೇಳಿ. 17 ಮಾಡಿಸ್ಕೊಡ್ತೀನಿ. 17 ಲಕ್ಷ? ಇನ್ನು ಸ್ಲೈಟ್ಲಿ ನೆಗೋಷಿಯಬಲ್ ಜಾಸ್ತಿ ಮಾಡ್ಕೊಡ್ತೀರಾ? ಲಾಸ್ಟ್ ಆಗುತ್ತೆ ಸರ್, 17 ಲ್ಯಾಕ್ಸ್ಗೆ ಮಾಡಿಸ್ಕೊಡ್ತೀನಿ ಫೈನಲ್. ಅದಕ್ಕಿಂತ ಕಡಿಮೆ ಆಗಲ್ಲ? ಆಗಲ್ಲ. ಆನ್ ಟೇಬಲ್ ಬರ್ತಾರೆ, ಮಾಡ್ಕೊಡಿ ಸರ್. ಮಾಡೋಣ. ಬೆಸ್ಟ್ ಪ್ರೈಸ್ ಹೇಳಿರೋದು 17 ಲ್ಯಾಕ್ಸ್ಗೆ. ಅದಕ್ಕಿಂತ ಕಮ್ಮಿ ಆಗಲ್ಲ? ಆಗಲ್ಲ. 3 ಸೀರೀಸ್? 3 ಸೀರೀಸು ಅಲ್ವಾ? ಸ್ಪೋರ್ಟ್ ಲೈನ್ ಕರ್ನಾಟಕ ರಿಜಿಸ್ಟ್ರೇಷನ್. ಸೆಕೆಂಡ್ ಓನರ್, 70,000 ಕಿಲೋಮೀಟರ್. ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ? ಕರ್ನಾಟಕ ರಿಜಿಸ್ಟ್ರೇಷನ್. ನೋಡ, ಕರ್ನಾಟಕ ರಿಜಿಸ್ಟ್ರೇಷನ್ BMW 3 ಸೀರೀಸು 17 ಲಕ್ಷಕ್ಕೆ ಮಾಡ್ಕೊಡ್ತಾರೆ. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದೆಯಾ, ಕೆಳಗಿರೋ ನಂಬರಿಗೆ ಫೋನ್ ಮಾಡಿ ಬನ್ನಿ. ಅವ್ರು ಹೇಳ್ತಾರೆ ಆನ್ ಟೇಬಲ್ ಸ್ವಲ್ಪ ಸ್ಲೈಟ್ಲಿ ಆ ಕಡೆ ಈ ಕಡೆ ಮಾಡ್ಕೊಡ್ತಾರೆ ಅಂತ ತಲೆ ಕೆಡಿಸ್ಕೊಬೇಡಿ. ವೋಲ್ವೋ ಇದೆ, ಇದ್ಯಾವ ಮಾಡಲು ಸರ್? 2015 ಮಾಡಲ್ ಸರ್. 2015 ಸೆಕೆಂಡ್ ಓನರ್, 77,000 ಕಿಲೋಮೀಟರ್ ಓಡಿದೆ. 77,000? 14,50,000 ಕೋಟ್ ಮಾಡ್ತಾ ಇದ್ದೀನಿ. ಎಷ್ಟೇ ಓನರು? ಸೆಕೆಂಡ್ ಓನರ್. ಸೆಕೆಂಡ್ ಓನರ್? ಪೆಟ್ರೋಲ್ ಡೀಸೆಲ್? ಡೀಸೆಲ್. ಡೀಸೆಲ್ ಆಟೋಮ್ಯಾಟಿಕ್. ಏನು ಪ್ರೈಸ್ ಹೇಳ್ತಾ ಇದ್ರಾ? 1450 ಕೋಟ್ ಮಾಡ್ತಾ ಇರೋದು. ನಿಮಗೆ ಒಂದು 13 ಮಾಡಿಸ್ಕೊಡ್ತೀನಿ ಫೈನಲ್ ಪ್ರೈಸು. 14,50 ಕೋಟ್ ಮಾಡ್ತಾ ಇದ್ರೆ 13 ಮಾಡಿಸ್ಕೊಡ್ತೀನಿ. ಒಂದು ಡೆಡ್ ಲೈನ್ ಹೇಳಿ. ಮಾಡೋಣ ಸರ್, ಟೇಬಲ್ ಮೇಲೆ ನೆಗೋಷಿಯಬಲ್ ಮಾಡೋಣ. ಆನ್ ಟೇಬಲ್ ಇಲ್ಲ? ಆಗಲ್ಲ. ಮಾಡೋಣ, ಇಲ್ಲಿ ಆಗಲ್ಲ. ವೋಲ್ವೋದಲ್ಲಿ ಯಾವುದಿದು? ವೋಲ್ವೋ D5 ಸರ್. ಇದು D5. ನೋಡೋಣ. 13 ಲಕ್ಷಕ್ಕೆ ವೋಲ್ವೋ D5 ಹೇಳ್ತಾ ಇದ್ದಾರೆ. ಪೆಟ್ರೋಲ್ ಅಲ್ವಾ? ಡೀಸೆಲ್. ಡೀಸೆಲ್ ಆಟೋಮ್ಯಾಟಿಕ್? ಆಟೋಮ್ಯಾಟಿಕ್. ನೋಡಿ, ಯಾರಾದರೂ ಲಕ್ಸುರಿ ಗಾಡಿ ಬೇಕು ಅಂದರೆ ಕಸ್ಟಮ್ ಮೋಟರ್ ಕ್ಲಬ್ಬಿಗೆ ಬರ್ಬೋದು. ಎಲ್ಲ ಆಲ್ಮೋಸ್ಟ್ 99% ಇಂಟ್ರೆಸ್ಟೆಡ್ ಗಾಡಿಗಳು ಇಲ್ಲಿರ್ತಕ್ಕಂಥದ್ದು. ಇವ್ರು ಹೇಳ್ತಕ್ಕಂಥದ್ದೆಲ್ಲ ವಿತ್ ಎನ್ ಓ ಸಿ ರೇಟೇ ಹೇಳ್ತಾ ಇರೋದು. ಕರ್ನಾಟಕ ರಿಜಿಸ್ಟ್ರೇಷನ್ ಎಲ್ಲ ಕ್ಯಾಲ್ಕುಲೇಷನ್ ಹಾಕ್ಕೊಂಡು ಬೈ ಮಾಡೋದಕ್ಕೆ ಮುಂದುವರಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನೆಕ್ಸ್ಟ್ ವೀಕಲ್ಲ BMW ಬ್ಲ್ಯಾಕ್ ಕಲರ್ ಯಾವ್ದು ಸರ್ ಇದು? X3. ಯಾವ ಮಾಡಲು? 2012. ಸೆಕೆಂಡ್ ಓನರ್. ಇದನ್ನು ಸೆಕೆಂಡ್ ಓನರ್. 85,000 ಕಿಲೋಮೀಟರ್ ಓಡಿದೆ. 1250 ಕೋಟ್ ಮಾಡ್ತೀನಿ. ಒಂದು 10 ಮಾಡಿಸ್ಕೊಡ್ತೀನಿ. 12,50,000 ಕೋಟ್ ಮಾಡ್ತಾ ಇದ್ರೆ 10 ಲಕ್ಷ ಮಾಡ್ಕೊಡ್ತೀರಾ? ಪೆಟ್ರೋಲ್ ಡೀಸೆಲ್? ಡೀಸೆಲ್. ಡೀಸೆಲ್ ವೇರಿಯಂಟ್? ಆಟೋಮ್ಯಾಟಿಕ್. ಆಟೋಮ್ಯಾಟಿಕ್ ಟಾಪ್ ಎಂಡ್. ಮತ್ತಿನ್ಯಾವುದೇ ಸರ್? ಜಾಗ್ವಾರು? ಜಾಗ್ವಾರ್ ಇದೆ. 2000 ಗಾಡಿಗಳು ಸರ್ ಇರೋದು ನಿಮ್ಮ ಹತ್ರ? ಜಾಗ್ವಾರ್ ಇದೆ. 2012 ಮಾಡೆಲ್ ಇದು. ಯಾವುದು? ಜಾಗ್ವಾರ್ XF. XF 3 ಲೀಟರ್ ಇಂಜಿನ್. ಎಷ್ಟು? 3 ಲೀಟರ್ ಇಂಜಿನ್ ಬರುತ್ತೆ ಇದು. ಒಳ್ಳೆ ಪವರ್ಫುಲ್. 80,000 ಕಿಲೋಮೀಟರ್ ಓಡಿದೆ. ಫೈನಲ್ ಪ್ರೈಸ್ ನಿಮಗೆ ಒಂದು 11 ಲ್ಯಾಕ್ಸ್ಗೆ ಮಾಡಿಸ್ಕೊಡ್ತೀನಿ. 11 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 1250 ಕೋಟ್ ಮಾಡಿರೋದು. 11 ಲ್ಯಾಕ್ಸ್ಗೆ ಮಾಡಿಸ್ಕೊಡ್ತೀನಿ. ಯಾವುದಿದು? ಡೀಸೆಲ್ ಪೆಟ್ರೋಲ್? ಡೀಸೆಲ್. ಡೀಸೆಲ್. ಡೀಸೆಲ್ ಆಟೋಮ್ಯಾಟಿಕ್? ಆಟೋಮ್ಯಾಟಿಕ್. ಓಕೆ. ಮತ್ತೆ ವೋಲ್ವೋ
2011 ಮಾಡೆಲ್ ಸೆಕೆಂಡ್ ಓನರ್ 70,000 ಕಿಲೋಮೀಟರ್ ಓಡಿದೆ 70,000 ಲಕ್ಷ ಕೋಟ್ ಮಾಡ್ತಾ ಇರೋದು 19 ಲಕ್ಷ ಗೆ ಮಾಡ್ಸ್ಕೊಡ್ತೀನಿ 9 ಲಕ್ಷಕ್ಕೆ ಮಾಡ್ಕೊಡ್ತೀರಾ ಡೀಸೆಲ್ ವೇರಿಯಂಟ್ ಡೀಸೆಲ್ ವೇರಿಯಂಟ್ ನೆಗೋಷಿಯಬಲ್ ನ ಆಗುತ್ತೆ ಟೇಬಲ್ ಮೇಲೆ ಏನೋ ಬೇಕಂದ್ರೆ ನೆಗೋಷಿಯಬಲ್ ಮಾಡಾಣ ಅಂದ್ರೆ ಏನು ಸ್ಲೈಟ್ಲಿ ನಾ ಒಂದು ರೇಂಜ್ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಒಂದು ರೇಂಜ್ ಅಲ್ಲಿ ಮಾಡ್ಕೊಡ್ತೀನಿ ರೀಸನಬಲ್ ನಲ್ಲಿ ಮಾಡ್ಸ್ಕೊಡ್ತೀನಿ ಈಗ ಫೈನಲ್ ಏನ್ ರೇಟ್ ಸ್ವಲ್ಪ ಹೇಳಿ ಒಂದು 9 ಲಕ್ಷ ಸರ್ ಫೈನಲ್ ಆಗುತ್ತೆ 9 ಲಕ್ಷ ಏನೋ ನೆಗೋಷಿಯಬಲ್ ಮಾಡಾಣ ಬೇಕಂದ್ರೆ ಓಕೆ ಅಲ್ಲಿ ಓಲ್ವ ಆಯ್ತು ಇಲ್ಲೊಂದು ಓಲ್ವ ಆಯ್ತು ಜಾಗ್ವಾರ್ ಆಯ್ತು ಅಲ್ಲೂ ಕೂಡ ನೋಡಿದ್ರಿ ಹಾಗೆ ಇನ್ನೊಂದು ಇಲ್ಲಿ ಬೆನ್ಸ್ ನೋಡ್ತಾ ಇದೀವಿ ಯಾವ ಮಾಡೆಲ್ ಸರ್ ಇದು ಎಸ್ ಕ್ಲಾಸ್ ಸರ್ ಇದು ಎಸ್ 350 ಎಸ್ ಕ್ಲಾಸ್ ಆ ಎಸ್ 350 ಯಾವ ಮಾಡೆಲ್ ಇದು ಸೆಕೆಂಡ್ ಓನರ್ 2010 ಮಾಡೆಲ್ ಗಾಡಿ ಕಂಡೀಷನ್ ನಲ್ಲಿ ಇದೆ 1350 ಕೋಟ್ ಮಾಡ್ತಾ ಇದೀನಿ ಒಂದು 9 ಲಕ್ಷ ಗೆ ಮಾಡ್ಸ್ಕೊಡ್ತೀನಿ 13 ಲಕ್ಷದ 50,000 ಕೋಟಿ 9 ಲಕ್ಷ ಗೆ ಮಾಡ್ಸ್ಕೊಡ್ತೀನಿ 9 ಲಕ್ಷ ಬಜಾರ್ ಅಲ್ಲಿ ಏನ್ ರೇಟ್ ಕೊಡ್ತಾ ಇರಬಹುದು ಬಜಾರ್ ನಲ್ಲಿ ಇದೆ ಸರ್ 1250 ಇದೆ ಓಕೆ ನಿಮಗೆ 9 ಲಕ್ಷ ಗೆ ಮಾಡ್ಸ್ಕೊಡ್ತೀನಿ 9 ಲಕ್ಷಕ್ಕೆ ಕೊಡ್ತಾ ಇದೀನಿ 9 ಲಕ್ಷಕ್ಕೆ ಮಾಡ್ಸ್ಕೊಡ್ತೀನಿ ನೋಡೋಣ ಬೆಂಜೊ ಎಸ್ ಕ್ಲಾಸ್ ಎಸ್ 350 350 ಯಾರಿಗಾದರೂ ಬೇಕಾದ್ರೆ ಕೆಳಗಿರೋ ನಂಬರ್ ಗೆ ಫೋನ್ ಮಾಡಿ 9 ಲಕ್ಷ ಹೇಳ್ತಾ ಇದ್ದಾರೆ ಶಿಫ್ಟ್ ತಗೊಳ್ಳೋರಿಗೆ i20 ತಗೊಳ್ಳೋರಿಗೆ ಅಲ್ಲ ಇದು ವಿಡಿಯೋ ಪತ್ತಿ ಸರ್ ಹೇಳ್ತಾ ಇದೀನಿ 5 ಸೀರೀಸ್ BMW 5 ಸೀರೀಸ್ 2012 ಮಾಡೆಲ್ ಇದು ಯಾವುದು 2012 ಮಾಡೆಲ್ BMW 5 ಸೀರೀಸ್ 520D ಓಕೆ ಸೆಕೆಂಡ್ ಓನರ್ 12 ಲಕ್ಷ ಕೋಟ್ ಮಾಡ್ತಾ ಇರೋದು ನಿಮಗೆ 9.5 ಗೆ ಮಾಡ್ಸ್ಕೊಡ್ತೀನಿ ಡೀಸೆಲ್ ಪೆಟ್ರೋಲ್ ಡೀಸೆಲ್ ಡೀಸೆಲ್ ಎಲ್ಲ ಗಾಡಿ ಡೀಸೆಲ್ ಪೆಟ್ರೋಲ್ ಯಾವುದು ಇಲ್ಲ ಪೆಟ್ರೋಲ್ ಇದೆ ಒಂದು ಸಿ ಕ್ಲಾಸ್ ನಮ್ಮ ಹತ್ರ ಅದು ಅದು ಡೀಸೆಲ್ ಇದು ಡೀಸೆಲ್ ಇದು ಡೀಸೆಲ್ ವೋಲ್ವೋ ಡೀಸೆಲ್ ಫೈನಲ್ ರೇಟ್ ಅದು ಬ್ಲ್ಯಾಕ್ ಕಲರ್ ಇದು ಫೈನಲ್ 9.5 ಗೆ ಮಾಡ್ಸ್ಕೊಡ್ತೀನಿ 9.5 ಲಕ್ಷ ಕೇಳ್ತಾ ಇದೀರಾ ಅಲ್ವಾ ಹಾಗೆ ರೇಂಜ್ ರೋವರ್ ತಗೊಳ್ಳೋರಿಗೆ ವೈಟ್ ಕಲರ್ ಇದೆ ಒಂದು ಬ್ಲ್ಯಾಕ್ ಕಲರ್ ಇದೆ ವೈಟ್ ಕಲರ್ ಯಾವ ಮಾಡೆಲ್ ಸರ್ ಇದು ರೇಂಜ್ ರೋವರ್ ವೈಟ್ ಕಲರ್ 2014 ಮಾಡೆಲ್ ಸರ್ ಇದು 2014 ಹೋಗ್ ಮೂನ್ ರೂಫ್ ಬರುತ್ತೆ ಇದಕ್ಕೆ ಮೂನ್ ರೂಫ್ ಅಂದ್ರೆ ಮೂನ್ರೂಫ್ ಅಂದ್ರೆ ಅದು ಓಪನ್ ಆಗಲ್ಲ ಸನ್ರೂಫ್ ಮೂನ್ರೂಫ್ ಇರುತ್ತೆ ಅದು ಓಕೆ ಆ ಪ್ಯಾರಾನೋಮಿಕ್ ಸನ್ರೂಫ್ ಇರಲ್ಲ ಅದಕ್ಕೆ ಸನ್ರೂಫ್ ಅಲ್ಲ ಇದು ಮೂನ್ರೂಫ್ 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 ಅದು 2014 ಸೆಕೆಂಡ್ ಓನರ್ 18 ಲಕ್ಷ ಕೋಟ್ ಮಾಡಿದೀನಿ 16 ಗೆ ಮಾಡ್ಸ್ಕೊಡ್ತೀನಿ ಬೆಂಗಳೂರಿನಲ್ಲಿ ಎಲ್ಲಿ ಈ ಪ್ರೈಸ್ ಗೆ ಗಾಡಿ ಇಲ್ಲ 16 ಲಕ್ಷ ರೇಂಜ್ ರೋವರ್ ಇವೋಕ್ 2014 ಮಾಡೆಲ್ ವಿತ್ ಎನ್ಓಸಿ 13 ಲಕ್ಷ ವಿತ್ ಎನ್ಓಸಿ 16 ಲಕ್ಷ ಗೆ ಮಾಡ್ಸ್ಕೊಡ್ತೀನಿ 16 ಲಕ್ಷ 16 ಲಕ್ಷ ಸಾರಿ ನೋಡಿ ಸ್ನೇಹಿತರೆ ರೇಂಜ್ ರೋವರ್ ವೈಟ್ ಏನಾದರೂ ಬೇಕಾ ನೋಡಿ 16 ಲಕ್ಷ ಹೇಳ್ತಾರೆ 2014 ಮಾಡೆಲ್ 2014 ಮಾಡಲ್ಲ ಅದು ಬೇಡ ವೈಟ್ ಬ್ಲ್ಯಾಕ್ ಕಲರ್ ಕೂಡ ಇದೆ ರೇಂಜ್ ರೋವರ್ ಸ್ಪೋರ್ಟ್ಸ್ ಯಾವ ಮಾಡೆಲ್ ಸರ್ ಸ್ಪೋರ್ಟ್ಸ್ 2007 ಮಾಡೆಲ್ ಇದು 2007 ರೇಂಜ್ ರೋವರ್ ಸ್ಪೋರ್ಟ್ ಇದು ಮಾಡ್ಸ್ಕೊಡ್ತೀನಿ ಸರ್ 1550 ಕೋಟ್ ಮಾಡಿರೋದು ಒಂದು 13 ಗೆ ಮಾಡ್ಸ್ಕೊಡ್ತೀನಿ 13 ಲಕ್ಷಕ್ಕೆ ಮಾಡ್ಸ್ಕೊಡ್ತೀನಿ ಡೀಸೆಲ್ ವೇರಿಯಂಟ್ ಡೀಸೆಲ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ನಿಮ್ಮತ್ರ ಇರೋದು ಆಲ್ಮೋಸ್ಟ್ ಸೆಕೆಂಡ್ ಓನರ್ ಜಾಸ್ತಿ ಸೆಕೆಂಡ್ ಓನರ್ ಜಾಸ್ತಿ ಇದೆ ಸರ್ ಈಗ ಯಾರೇ ತಗೊಂಡ್ರು ಥರ್ಡ್ ಓನರ್ ಆಗ್ತಾರೆ ಥರ್ಡ್ ಓನರ್ ಆಗ್ತಾರೆ ಅಲ್ವಾ ಎಲ್ಲ ಡೀಸೆಲ್ ವೇರಿಯಂಟ್ ಜಾಸ್ತಿ ಎಲ್ಲ ಪ್ರೊವೈಡ್ ಮಾಡ್ತೀನಿ ಸರ್ ಎನ್ಓಸಿ ಎಲ್ಲ ಸಿಗುತ್ತೆ ಬೇಕಂದ್ರೆ ಅಲ್ಲಿ ಆ ಸ್ಟೇಟ್ ನಲ್ಲಿ ರಿಜಿಸ್ಟ್ರೇಷನ್ ಬೇಕಂದ್ರೆ ನಾನು ಮಾಡ್ಸ್ಕೊಡ್ತೀನಿ ಇಲ್ಲಾಂದ್ರೆ ಎನ್ಓಸಿ ಇಲ್ಲಿ ಕರ್ನಾಟಕದ ಟ್ಯಾಕ್ಸ್ ಕಟ್ತೀರಾ ಅಂದ್ರೆ ನಿಮಗೆ ನೀವು ಇದು ಮಾಡಬಹುದು ಎನ್ಓಸಿ ತಕ್ಕ ಕೊಡ್ತೀನಿ ನಿಮಗೆ ನಿಮ್ಮ ಹೆಸರು ಆಲ್ಮೋಸ್ಟ್ ಮಾತ್ರ ಆಗ್ಲೇ ಮಾತಾಡ್ತಾ ಹೇಳಿದ್ರೆ 15 ಲಕ್ಷದೊಳಗೆ 20 ಲಕ್ಷದೊಳಗೆ ಯಾರ್ಯಾರು ನೋಡ್ತಿರೋ ಕಸ್ಟಮ್ ಮೋಟರ್ಸ್ ಅಲ್ಲಿ ಇವಾಗ ಒಂದು ವಿಸಿಟ್ ಮಾಡಬಹುದು ಇದಿರೋದು ಪೆಟ್ರೋಲ್ ಇದೆ ಸರ್ ಇದು ಒಂದಿದೆ ಪೆಟ್ರೋಲ್ ನಮ್ಮತ್ರ 2011 ಮಾಡೆಲ್ ಬೆನ್ಸ್ ಸಿ ಕ್ಲಾಸ್ C200 ಪೆಟ್ರೋಲ್ 1150 ಕೋಟ್ ಮಾಡ್ತಾರೋದು 950 ಗೆ ಮಾಡ್ಸ್ಕೊಡ್ತೀನಿ 950 9.5 ಲಕ್ಷಕ್ಕೆ ಮಾಡ್ಕೊಡ್ತೀರಾ ಇಷ್ಟೇ ಓನರ್ ಸಿಂಗಲ್ ಸೆಕೆಂಡ್ ಓನರ್ ಸಾರಿ ಸೆಕೆಂಡ್ ಓನರ್ ಪೆಟ್ರೋಲ್ ಇದು ಪೆಟ್ರೋಲ್ ಪೆಟ್ರೋಲ್ ನಮ್ಮತ್ರ ಇರೋದು ಇದು ಒಂದು ವೆಹಿಕಲ್ 950 ಗೆ ಮಾಡ್ಸ್ಕೊಡ್ತೀನಿ 9.5 ಲಕ್ಷಕ್ಕೆ ಮಾಡ್ಕೊಡ್ತಾರೆ ಕೆ ನಂಬರ್ ಕೆ ರಿಜಿಸ್ಟ್ರೇಷನ್ ಬೆಂಗಳೂರು ಗಾಡಿ K01 ನೋಡಿ ಯಾರಿಗಾದರೂ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ ಬೇಕಂದ್ರೆ ಕಡಿಮೆ ಇವರ ಹತ್ರ ಇರತಕ್ಕಂತದೆಲ್ಲ ಇಂಟರೆಸ್ಟೆಡ್ ಗಾಡಿಗಳೇ ನೀ ಆಲ್ಮೋಸ್ಟ್ 99% ಅಲ್ಲಣ 100% ಲಕ್ಸುರಿ ಗಾಡಿಗಳೇ ಇರೋದು ಒಳಗೆಲ್ಲ ಮುಗಿತಾ ಸರ್ ಹೊರಗೆ ಆಚೆ ಆಚೆನ ಅದು ಬನ್ನಿ ಸರ್ ತುಂಬಾ ಕಾರ್ಸ್ ಇದೆ ಆಚೆ ಒಂದು 12 ಕಾರ್ಸ್ ಇದೆ 12 ಕಾರ್ಸ್ ಇದೆ BMW X6 ಇದೆ ನಮ್ಮತ್ರ ಲಕ್ಸುರಿ ವೆಹಿಕಲ್ BMW BMW X6 X6 2011 ಮಾಡೆಲ್ ಓಕೆ ಸೆಕೆಂಡ್ ಓನರ್ 15 ಕೋಟ್ ಮಾಡಿದೀನಿ ಒಂದು 13 ಗೆ ಮಾಡ್ಸ್ಕೊಡ್ತೀನಿ 13 ಲಕ್ಷ ಗೆ ಮಾಡ್ಸ್ಕೊಡ್ತೀನಿ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ 13 ಲಕ್ಷ 13 ಲಕ್ಷ ವಿತ್ ಎನ್ಓಸಿ ವಿತ್ ಎನ್ಓಸಿ ಲಕ್ಸುರಿ ಕಾರ್ ಆನ್ ರೋಡ್ ಪ್ರೈಸ್ ಇದು ಆಲ್ಮೋಸ್ಟ್ 90 ಲಕ್ಷ ಇದೆ ಇದು ಯಾವುದು ಆಡಿ ಇದು ಆಡಿ Q7 2011 ಮಾಡೆಲ್ 7 ಸೀಟರ್ ಓಕೆ 2011 ಸೆಕೆಂಡ್ ಓನರ್ ಇದೆ 1 ಲಕ್ಷ ಕಿಲೋಮೀಟರ್ ಓಡಿದೆ 11 ಲಕ್ಷ ಕೋಟ್ ಮಾಡ್ತಾ ಇದ್ದಾರೆ ಒಂದು 9.5 ಗೆ ಮಾಡ್ಸ್ಕೊಡ್ತೀನಿ 9.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ 7 ಸೀಟರ್ ಡೀಸೆಲ್ ವೇರಿಯಂಟ್ ಡೀಸೆಲ್ ವೇರಿಯಂಟ್ 7 ಸೀಟರ್ ಓಕೆ ಇಲ್ಲಿ ಅದು BMW ಇದೆ ಇದೊಂದು BMW ಇದೆ ಕೆ ರಿಜಿಸ್ಟ್ರೇಷನ್ 2010 ಮಾಡೆಲ್ 10 ಲಕ್ಷ ಕೋಟ್ ಮಾಡ್ತಾ ಇದ್ದಾರೆ ಒಂದು ನಿಮಗೆ ಒಂದು 9.5 ಗೆ ಮಾಡ್ಸ್ಕೊಡ್ತೀನಿ 9.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಮಾಡ್ಸ್ಕೊಡ್ತೀನಿ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಡೀಸೆಲ್ ಕೆ ರಿಜಿಸ್ಟ್ರೇಷನ್ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಕರ್ನಾಟಕ ರಿಜಿಸ್ಟ್ರೇಷನ್ ಫೈನಲ್ ರೇಟ್ ಹೇಳಿ ಒಂದು 9 ಲಕ್ಷ ಗೆ ಮಾಡ್ಸ್ಕೊಡ್ತೀನಿ 9 ಲಕ್ಷ 9 ಲಕ್ಷ ಗೆ ಮಾಡ್ಕೊಡ್ತೀನಿ BMW X1 ಇದೆ 2012 ಮಾಡೆಲ್ ಇದು ಡೆಲ್ಲಿ ರಿಜಿಸ್ಟ್ರೇಷನ್ ಓಕೆ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಇದು ಹೆಡ್ಲೈಟ್ ಚೇಂಜ್ ಮಾಡಿದ್ದಾರೆ ಮ್ಯೂಸಿಕ್ ಸಿಸ್ಟಮ್ ಆಂಡ್ರಾಯ್ಡ್ದು ಇದೆ
ವೀಲ್ ರಿಮ್ ಎಲ್ಲ ಚೇಂಜ್ ಮಾಡಿದ್ದಾರೆ, 8 ಲ್ಯಾಕ್ಸ್ ಕೋಟ್ ಮಾಡ್ತಾ ಇದಾರೆ, ಒಂದ್ 7 ಲ್ಯಾಕ್ಸ್ಗೆ ಮಾಡಿಸ್ಕೊಡ್ತೀನಿ. 7 ಲಕ್ಷಕ್ಕೆ ಡೀಸೆಲ್ ವೇರಿಯಂಟ್, ಸೆಕೆಂಡ್ ಓನರ್ BMW X1 2012 ಮಾಡೆಲ್ ಅಷ್ಟೇ. ನೋಡೋಣ, 7 ಲಕ್ಷಕ್ಕೆ ಏನಾದ್ರು ಬೇಕಾದ್ರೆ ನೋಡಿ ಆ ಗಾಡಿ ನೋಡಿ. ಆಡಿ Q5 ನೋಡ್ತಾ ಇದೀವಿ, ಯಾವ ಮಾಡೆಲ್ ಸರ್ ಇದು? ಆಡಿ Q5 ಇದೆ, 2011 ಮಾಡೆಲ್. ಓಕೆ, 80,000 ಕಿಲೋಮೀಟರ್ ಓಡಿದೆ. ಸೆಕೆಂಡ್ ಓನರ್. ಓಕೆ, 11 ಲ್ಯಾಕ್ಸ್ ಕೋಟ್ ಮಾಡ್ತಾ ಇದೀನಿ, 10 ಲ್ಯಾಕ್ಸ್ಗೆ ಮಾಡಿಸ್ಕೊಡ್ತೀನಿ. 10 ಲಕ್ಷಕ್ಕೆ ಮಾಡಿಸ್ಕೊಡ್ತೀನಿ. ಆಡಿ Q5 ಡೀಸೆಲ್ ವೇರಿಯಂಟ್, ಎಲ್ಲ ಆಟೋಮ್ಯಾಟಿಕ್ ಮ್ಯಾನ್ಯುಯಲ್? ಎಲ್ಲ ಆಟೋಮ್ಯಾಟಿಕ್ ಸರ್, ಆಲ್ಮೋಸ್ಟ್ ಎಲ್ಲ ಕಾರ್ಸ್ ಆಟೋಮ್ಯಾಟಿಕ್ ಇರೋದು. 100% ಎಲ್ಲ ಆಟೋಮ್ಯಾಟಿಕ್? ಎಲ್ಲ ಆಟೋಮ್ಯಾಟಿಕ್, ಎಲ್ಲ ಆಟೋಮ್ಯಾಟಿಕ್. ಲಕ್ಸುರಿ ಗಾಡಿಗಳು ಬರದೇ ಆಟೋಮ್ಯಾಟಿಕ್? ಆಟೋಮ್ಯಾಟಿಕ್ ಅಲ್ಲ, ಮ್ಯಾನ್ಯುಯಲ್ ನ ಬರುತ್ತೆ, ತುಂಬಾ ರೇರು. ಬಟ್ ಆಟೋಮ್ಯಾಟಿಕ್ ಪ್ರಿಫರ್ ಮಾಡೋದು. BMW 5 ಸೀರೀಸ್ ಇದೆ. ಓಕೆ, ಇದು 2012 ಮಾಡೆಲ್, 13 ಲ್ಯಾಕ್ಸ್ ಕೊಟ್ಟು ಮಾಡ್ತಾ ಇದೀನಿ, 11 ಲ್ಯಾಕ್ಸ್ಗೆ ಮಾಡಿಸ್ಕೊಡ್ತೀನಿ. 1 ಲಕ್ಷ ಕಡಿಮೆ. ಡೀಸೆಲ್ ವೇರಿಯಂಟ್? ಡೀಸೆಲ್ ವೇರಿಯಂಟ್, ಆಟೋಮ್ಯಾಟಿಕ್ ಸೆಕೆಂಡ್ ಓನರ್? ಸೆಕೆಂಡ್ ಓನರ್. 520D. ಆ ಕಣ ಕೆಳಗಿರ ನಂಬರ್ಗೆ ಫುಲ್ ಡೀಟೇಲ್ಸ್ ಬರುತ್ತೆ, ಇರ ಬರ ಕಾರ್ಗಳದೆಲ್ಲ ಡೀಟೇಲ್ಸ್ ಕಳಿಸ್ತಾರೆ, ವಿತ್ ಲೊಕೇಶನ್ ಸಮೇತ ಕಳಿಸ್ತಾರೆ. ಯಾರಾದರೂ ಲಕ್ಸುರಿಗೆ ಗಾಡಿ ಬೇಕು ಅನ್ನೋರು ನೋಡಿ, ಕಸ್ಟಮ್ ಮೋಟರ್ ಕ್ಲಬ್ಗೆ ನೀವು ವಿಸಿಟ್ ಮಾಡ್ಬೋದು. ಹಾಗೆ ಬೆನ್ಸ್ ನೋಡ್ತಾ ಇದೀವಿ, ಯಾವ್ದು ಸರ್ ಬೆನ್ಸ್? ಕ್ಲಾಸ್ ಸರ್, C250 ಡೀಸೆಲ್, 2011 ಮಾಡೆಲ್. ಓಕೆ, 11 ಲ್ಯಾಕ್ಸ್ ಕೊಟ್ಟು ಮಾಡ್ತಾ ಇದೀನಿ, 9 ಲ್ಯಾಕ್ಸ್ಗೆ ಮಾಡಿಸ್ಕೊಡ್ತೀನಿ. ಸೆಕೆಂಡ್ ಓನರ್? 8 ಲ್ಯಾಕ್ಸ್ಗೆ ಮಾಡಿಸ್ಕೊಡ್ತೀನಿ ಸರ್, 8 ಲ್ಯಾಕ್ಸ್ಗೆ ಮಾಡಿಸ್ಕೊಡ್ತೀನಿ. ಅದೇನು ಸಡನ್ನಾಗಿ 1 ಲಕ್ಷ ಒಂದು? 7 ಲಕ್ಷ ಮಾಡಿ. ನೆಗೋಷಿಯಬಲ್ ಪ್ರೈಸ್ ಸರ್? 7 ಲಕ್ಷ ಆಫರ್. 7 ಲಕ್ಷ ಮಾತಾಡೋಣ ಟೇಬಲ್ ಮೇಲೆ. ಆನ್ ಟೇಬಲ್? ಆನ್ ಟೇಬಲ್ ನಲ್ಲಿ ಮಾಡೋಣ. ಸರಿ ಸರ್, ಯಾವ್ದು ಸರ್ ಇದು? ಬೆಂಜ್ ಮರ್ಸಿಡಿಸ್ ಬೆಂಜ್ ಸರ್, ML 350. ಓಕೆ, ಏರ್ ಮ್ಯಾಟಿಕ್ ಬರೋದು ಇದು. ಏರ್ ಸಸ್ಪೆನ್ಷನ್ ಇರುತ್ತೆ ಇದಕ್ಕೆ. 2011 ಮಾಡೆಲ್ ಸರ್, 1150 ಕೋಟ್ ಮಾಡ್ತಾ ಇದೀನಿ, 87,000 ಕಿಲೋಮೀಟರ್ ಓಡಿದೆ. ನೆಗೋಷಿಯಬಲ್ ಪ್ರೈಸ್ 9 ಲ್ಯಾಕ್ಸ್ಗೆ ಮಾಡಿಸ್ಕೊಡ್ತೀನಿ. 9 ಲಕ್ಷಕ್ಕೆ? 9 ಲಕ್ಷಕ್ಕೆ ಅದೆಲ್ಲ ರಿಪೇರ್ ವರ್ಕ್ ಎಲ್ಲ ಮಾಡ್ಕೊಡ್ತೀನಿ. ನಮ್ದು ಗ್ಯಾರೇಜ್ ಇದೆ, ನಮ್ದು ಗ್ಯಾರೇಜ್ ಇದೆ, ಎಕ್ಸ್ಟ್ರಾ ಏನು ಚಾರ್ಜ್ ಮಾಡಲ್ಲ, ಸಣ್ಣಪಟ್ಟೆ ಮಾಡ್ಕೊಡ್ತೀನಿ. ಗ್ಯಾರೇಜ್ ಇದೆ ಬಾನಸ್ವಾಡಿನಲ್ಲಿ, ಇನ್ನೊಂದು ಹೊಸ ಗ್ಯಾರೇಜ್ ಓಪನ್ ಆಗ್ತಾ ಇದೆ ನಮ್ಗೆ ಮಾನ್ಯತ ಟೆಕ್ ಪಾರ್ಕ್ ನಾಗವಾರ ಹತ್ರ. ಅಲ್ಲಿ ಎಲ್ಲ ನಮ್ಮ ಹತ್ರ ಟೆಕ್ನಿಷಿಯನ್ಸ್ ಎಲ್ಲ ಅವಶ್ಯಕತೆ ಇಲ್ಲ. ಬಿಡ್ಬೋದು ಸರ್. ಫೈನಲ್ ಪ್ರೈಸ್ ಹೇಳಿ. ಫೈನಲ್ ಒಂದು 9 ಲ್ಯಾಕ್ಸ್ ಕೊಟ್ ಮಾಡ್ತಾ ಇದ್ರೆ ಇನ್ನೂ ಟೇಬಲ್ ಮೇಲೆ ನೆಗೋಷಿಯಬಲ್ ಮಾಡೋಣ. ಆನ್ ಟೇಬಲ್ ನೆಗೋಷಿಯಬಲ್ ಮಾಡೋಣ, ಇನ್ನೂ ನೆಗೋಷಿಯಬಲ್ ಮಾಡೋಣ. ಯಾವ್ದು ಸರ್ ಇದು? ಇದು ಫ್ರೀಲ್ಯಾಂಡರ್, 2013 ಮಾಡೆಲ್, ಸೆಕೆಂಡ್ ಓನರ್. ಫ್ರೀಲ್ಯಾಂಡರ್ ಸರ್ ಇದು, ಫ್ರೀಲ್ಯಾಂಡರ್ 2, ಸೆಕೆಂಡ್ ಓನರ್. 87,000 ಕಿಲೋಮೀಟರ್ ಓಡಿದೆ, ನೆಗೋಷಿಯಬಲ್ ಆಗುತ್ತೆ. 13 ಕೊಟ್ ಮಾಡ್ತಾ ಇದೀನಿ, ಸೆಕೆಂಡ್ ಓನರ್, 9 ಲ್ಯಾಕ್ಸ್ಗೆ ಮಾಡಿಸ್ಕೊಡ್ತೀನಿ. 9 ಲಕ್ಷ. ಫ್ರೀಲ್ಯಾಂಡರ್, ರೇಂಜ್ ರೋವರ್, ಫ್ರೀಲ್ಯಾಂಡರ್, ಲ್ಯಾಂಡ್ ರೋವರ್. ಹಾಗೆ ಬ್ಲಾಕ್ ಕಲರ್ ಒಂದು ಜಾಗ್ವರ್ ಇದೆ, ಯಾವ ಮಾಡೆಲ್ ಸರ್ ಇದು? ಸರ್ ಜಾಗ್ವರ್ XJL 2012 ಮಾಡೆಲ್. ಓಕೆ, ತುಂಬಾ ರೇರ್ ಇರೋದು ಗಾಡಿ ಎಲ್ಲ ಇದು ಬ್ಯಾಂಗ್ಳೂರ್ನಲ್ಲಿ. ಲಕ್ಸುರಿ ವೆಹಿಕಲ್, 2012 ಸಿಂಗಲ್ ಓನರ್ ಗಾಡಿ. ಯಾವ ಜಾಗ್ವರ್ ಅಲ್ಲಿ? XJL 3 ಲೀಟರ್ ಇಂಜಿನ್. ರೇರ್ ವೆಹಿಕಲ್ಸ್ ಇರೋದು ಸರ್ ಬ್ಯಾಂಗ್ಳೂರ್ನಲ್ಲಿ ಎಲ್ಲ. 3 ಲೀಟರ್ ಇಂಜಿನ್, 19 ಲ್ಯಾಕ್ಸ್ ಕೊಟ್ ಮಾಡ್ತಾ ಇದೀನಿ, 17ಗೆ ಮಾಡಿಸ್ಕೊಡ್ತೀನಿ. 17 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಹೊರಗಡೆ ನೋಡ್ಬೋದು, ತುಂಬಾ ಲಕ್ಸುರಿ ಇದೆ ಇದು. ಒಂದ್ಸರಿ ನೋಡ್ಬೋಣ, ನೋಡಿಸ್ತಾರಂತೆ, ಬನ್ನಿ ಒಳಗಡೆ ಪ್ಲೀಸ್, ಬನ್ನಿ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಲಕ್ಸುರಿ ಗಾಡಿ ಅಂದ್ರೆ ಲಕ್ಸುರಿ ಆಗಿರ್ಲೇಬೇಕಲ್ಲ ಸರ್. ಜಾಗ್ವರ್ನಲ್ಲಿ ಲಕ್ಸುರಿ ವೆಹಿಕಲ್ XJL ಇದು. ಲಕ್ಸುರಿ ಇನ್ನೂ ಜಾಸ್ತಿ ಲಕ್ಸುರಿ ಅಲ್ವಾ? ಜೆಟ್ ಜೆಟ್ ತರ ಫೀಲಿಂಗ್ ಇರುತ್ತೆ. ಅದೇ ನಾನು ಯಾವಾಗಲೂ ಗಾಡಿಗಳು ತೋರಿಸ್ಬೇಕು, ಶಿಫ್ಟ್ I20 ಎಲ್ಲ ತೋರಿಸ್ತಾ ಇರ್ತೀನಿ. 1.5 ಲಕ್ಷ 2 ಲಕ್ಷ ಅವರೆಲ್ಲ ನೋಡ್ಕೊಂಡ್ರೆ ಏನ್ ಅನ್ಕೋಬೇಕು, ತಲೆ ಸುತ್ತ ಬಿಡುತ್ತೆ ಈ ಪ್ರೈಸ್ಗಳು ನೋಡಿದ್ರೆ. ಕರೆಕ್ಟ್ ಕರೆಕ್ಟ್ ಸರ್, ಈ ಫ್ಯೂಚರ್ಸ್ ನ ಅದ್ರಗಳಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈ ರಿಲೇಟೆಡ್ ಯಾರ್ಯಾರೆಲ್ಲ ಕಸ್ಟಮರ್ಸ್ ಇದ್ರೆ ಅವ್ರಿಗೋಸ್ಕರ ಈ ವಿಡಿಯೋ. ಸೊ ಇನ್ಯಾವ ಗಾಡಿಗಳಿದಾವೆ ಬೇರೆ ಸರ್? ಇಷ್ಟು ಸದ್ಯಕ್ಕೆ ಎಷ್ಟು ವೆಹಿಕಲ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ? ಇನ್ನೂ ಬರೋದು ಸ್ಟಾಕ್ ಇದೆ ನೆಕ್ಸ್ಟ್ ಮಂತ್ನಲ್ಲಿ. ಓಕೆ, ಬರ್ತಾ ಇರುತ್ತೆ ಸರ್ ಸ್ಟಾಕ್ ಎಲ್ಲ, ತಿಂಗ್ಳಿಗೆ ಚೇಂಜ್ ಆಗ್ತಾ ಇರುತ್ತೆ ಸ್ಟಾಕ್. ನಮ್ದು ಮುಂಚೆ ವಿಡಿಯೋದಲ್ಲಿ ಎಲ್ಲ ಬೇರೆ ಸ್ಟಾಕ್ ಇತ್ತು, ಇವಾಗ ಈ ವಿಡಿಯೋದಲ್ಲಿ ಬೇರೆ ಸ್ಟಾಕ್ ಇದೆ. ಸ್ಟಾಕ್ ತಿಂಗ್ಳಿಗೆ ಬರ್ತಾ ಇರುತ್ತೆ. ಓಕೆ ನೋಡಿ, ಕಸ್ಟಮರ್ಸ್ ಬಂದ್ರೆ ಹೇಳಿರೋ ಪ್ರೈಸಲ್ಲಿ ಎಲ್ಲ ಕಡೆ ಸ್ಲೈಟ್ಲಿ ನೆಗೋಷಿಯಬಲ್, ಸ್ಲೈಟ್ಲಿ ಅಲ್ಲ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಅಂತ ಹೇಳಿರೋದು. ನೆಗೋಷಿಯಬಲ್ ಪ್ರೈಸ್ ಅದ್ರ ಮೇಲೆ ನೆಗೋಷಿಯಬಲ್, ಇನ್ನೂ ನೆಗೋಷಿಯಬಲ್ ನೋಡೋಣ. ಹೇಳಿರೋದೆ ನೆಗೋಷಿಯಬಲ್ ಪ್ರೈಸ್ ಅಂತೆ, ಅದ್ರ ಮೇಲೆ ಇನ್ನೂ ನೆಗೋಷಿಯಬಲ್ ಪ್ರೈಸ್ ಹೇಳ್ತಾರಂತೆ. ಓಕೆನಾ, ಕಸ್ಟಮರ್ ಬರ್ತಾರೆ ನಗ್ನಗುತ್ತಾ ವಿಚಾರಿಸಿ ತಗೊಂಡ್ಲಿ ಬಿಡ್ಲಿ, ಟೆಸ್ಟ್ ಡ್ರೈವ್ ಅಂತ ನೋಡಿ. 100% ಓಕೆನಾ.